ಶಿವಲಿಂಗೇಗೌಡನ ಹೊರತುಪಡಿಸಿ ಈ ಕ್ಷೇತ್ರದಲ್ಲಿ ಬೇರೆಯವ್ರು ಗೆಲ್ಲಕ್ಕೆ ಸಾಧ್ಯ ಇದೆಯಾ ಅಥವಾ ಪಕ್ಷ ಸಂಘಟನೆ ಹೆಂಗಿದೆ ಜೆ ಡಿ ಸಂಘಟನೆ ಅಂತ ಹೇಳಿ? ಖಂಡಿತ ಇದೆ. ಇಲ್ಲಿ ಶಿವಲಿಂಗೇಗೌಡರಿಂದ ಜೆ ಡಿ ಎಸ್ ಅನ್ನಲ್ಲ, ಹಾಸನ ಜಿಲ್ಲೆ ಜೆ ಡಿ ಎಸ್ನ ತವರು ಜಿಲ್ಲೆ. ದೇವೇಗೌಡರು ಶಿವಲಿಂಗೇಗೌಡರ ನಂತರ ಭಾಳಷ್ಟು ನಾಯಕರನ್ನು ಹುಟ್ಟಾಕಿದ್ದಾರೆ. ದೇವೇಗೌಡರ ನಂತರ ಫ್ಯಾಕ್ಟ್ರಿ ಇದ್ದಂಗೆ ಭಾಳಷ್ಟು ನಾಯಕರನ್ನ ಭಾಳಷ್ಟು ಜನ ಬಿಟ್ಟು ಹೋಗಿದ್ದಾರೆ, ಮತ್ತೆ ಹೊಸದಾಗಿ ಹೊಸದಾಗಿ ಹುಟ್ಟಾಕ್ತಾನೆ ಇದ್ದಾರೆ. ಶಿವಲಿಂಗೇಗೌಡರನ್ನ ಹುಟ್ಟಾಕಿದವರು ದೇವೇಗೌಡರನ್ನೇ. ಹಾಗಾಗಿ ಈ ಜೆ ಡಿ ಎಸ್ ಪಕ್ಷಕ್ಕೆ ಕಾರ್ಯಕರ್ತರ ಶಕ್ತಿ ಹೊರತು ಇಂಥ ಎಷ್ಟೇ ಜನ ಬಿಟ್ಟವರು ಕೂಡ ಜೆ ಡಿ ಎಸ್ ಮತ್ತೆ ಹಾಸನ ಜಿಲ್ಲೆಯಲ್ಲಿ 7-7 ವಿಧಾನಸಭಾ ಕ್ಷೇತ್ರದಲ್ಲಿ ಅನುಮಾನನೇ ಇಲ್ಲ. ನಂಗೆ ಶಿವಲಿಂಗೇಗೌಡರು ಹೇಳೋದು ನನಗೊಂದಿಷ್ಟು ಅವಮಾನಗಳಾಯಿತು, ನಂಗೆ ಮೋಸ ಮಾಡಿದ್ರು ಅಂತೇಳಿ ಪ್ರತಿ ಸಲ ಹೇಳ್ತಾರೆ. ಜನರಿಗೆಲ್ಲ ಗೊತ್ತು, ಜನರು ಕೇಳ್ತೀನಿ, ಜನರ ಅಭಿಪ್ರಾಯ ಕೇಳಿ ನಾವೊಂದು ನಿರ್ಧಾರ ತೆಗೆದುಕೊಳ್ತೀವಿ ಅಂತೇಳಿ. ಅವ್ರಿಗೆ ಮೋಸ ಆಗಿದ್ದು ಹೌದಾ ನಿಮಗೆ? ಇಲ್ಲ, ಏನು ಮೋಸ ಆಗಿಲ್ಲ. ಅವರು ಕಾಂಗ್ರೆಸ್ಗೆ ಹೋಗೋಕ್ಕೆ ಸಲುವಾಗಿ ಇದೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಸನ್ಮಾನ್ಯ ರೇವಣ್ಣ ಅವರು ಈಗ 2 ತಿಂಗಳಲ್ಲಿ ಒಂದು ಸಭೆ ನಡೀತು, ಸಹಕಾರ ಸಾಪ್ತ ಅಂತೇಳಿ. ಆ ಸಹಕಾರ ಸಾಪ್ತದಲ್ಲಿ ಶಿವಲಿಂಗಣ್ಣ ಬಿಟ್ಟೋಗ್ಬೇಡ, ಕಾಂಗ್ರೆಸ್ಗೆ ಹೋಗಿ ಕೆಡಬೇಡ, ನನಗೆ ಮಂತ್ರಿ ಸ್ಥಾನ ಬೇಡ, ನಾನು ನಿನಗೆ ಬಿಟ್ಕೊಡ್ತೀನಿ ಅಂತ. ಫ್ರೀಡಮ್ ಆಪಲ್ ಕಲಿತು ಖಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸುಮಾರು 3,000 ಜನ ಕಾರ್ಯಕರ್ತರು ಸೇರಿದ್ರು. ಆ ಸಭೆಯಲ್ಲೂ ಕೂಡ ರೇವಣ್ಣ ಸಾಹೇಬ್ರು ಹೇಳಿದ್ರು, ನಿನಗೆ ಮಿನಿಸ್ಟರ್ ಕೊಡ್ತೀನಪ್ಪ, ನೀನು ಬಿಟ್ಟೋಗೋದು ಬೇಡ ಅಂತೇಳಿ. ಅವರು ಮಿನಿಸ್ಟರ್ ಆಗ್ಬೋದು ಕಾಂಗ್ರೆಸ್ಗೆ ಹೋದರೆ ಅಂತ ಹೋಗ್ತಾ ಇದ್ದಾರೆ ಹೊರತು ನಮ್ಮ ನಾಯಕರ ಜೊತೆ ಸುಮ್ಮನೆ ಇಲ್ಲದ ಸಲದ ಆರೋಪ ಮಾಡ್ತಾರೆ. ಅವರು ಕಾಂಗ್ರೆಸ್ ನಾಯಕರಿಗೆ ಹತ್ರ ಆಗಿ ಭಾಳ ದಿವಸ ಆಯಿತು, ತಾವೇ ನೋಡ್ಬೋದು, ಎಲ್ಲೇ ಹೋದರೂ ಕೂಡ ಅವ್ರ ಮಾಧ್ಯಮದಲ್ಲಿ ಹೇಳ್ತಾ ಇರ್ತಾರೆ. ನಾನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ 2 ಸಾರಿ ಗೆದ್ದೆ 2 ಸಾರಿ ಗೆದ್ದೆ ಅಂತ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಒಂದೇ ಚುನಾವಣೆ ನಡೆದಿರೋದು, 2 ಚುನಾವಣೆ ನಡೆದಿಲ್ಲ. ಸದನದಲ್ಲೂ ಕೂಡ ಹೇಳ್ತೇನೆ ಇರ್ತಾರೆ, ನಮ್ಮ ನಾಯಕರಿಂದ ಅಂತರ ಕಾಯ್ದುಕೊಂಡು ಬರ್ತಾನೆ ಇದ್ದಾರೆ ಅವರು. ಫ್ರೀಡಮ್ ಆಪಲ್ ಕಲಿತು ಖಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.